ಇಂದು ಗುರುಪೂರ್ಣಿಮೆ ನೆಚ್ಚಿನ ಗುರುವಿನ ಆರಾಧನೆ ಮಾಡುವ ದಿನ ಸಿಲಿಕಾನ್ ಸಿಟಿಯಲ್ಲೂ ಗುರುವಿನ ಆರಾಧನೆ ಜೋರಾಗಿತ್ತು ಸಾಯಿ ಮಂದಿರಗಳಲ್ಲಿ ಪೂಜಾ ಕೈಂಕರ್ಯಗಳು ಜೋರಾಗಿ ನಡೆದವು ಇವತ್ತು ಗುರುಪೂರ್ಣಿಮೆ ಅಂಗವಾಗಿ ಸಿಲಿಕಾನ್ ಸಿಟಿಯ ಸಾಯಿಬಾಬಾ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಅಭಿಷೇಕಗಳು ಜೋರಾಗಿದ್ವು ಬೆಳಗ್ಗೆಯಿಂದಲೇ ಭಕ್ತರು ಸಾಲುಗಟ್ಟಿ ನಿಂತು ದೇವರ ದರ್ಶನ ಪಡೆದರು ಎಚ್ಆರ್ಬಿಆರ್ ಲೇಔಟ್ನಲ್ಲಿ ಕೂಡ ಸಾಯಿ ಮಂದಿರದಲ್ಲಿ ವಿಶೇಷ ಪೂಜೆ ನಡೆಯಿತು ಹಾಗೆಯೇ ಮಲ್ಲೇಶ್ವರಂನ ಸಾಯಿ ಮಂದಿರ ಆರ್ಟಿ ನಗರದ ಕೋದಂಡರಾಮ ದೇವಸ್ಥಾನ ಸೇರಿದಂತೆ ಎಲ್ಲ ಸಾಯಿಬಾಬಾ ಮಂದಿರಗಳಲ್ಲಿ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ವಿಶೇಷವಾಗಿ ಗುರುಪೌರ್ಣಮಿಯ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಇಂತಹ ಗುರುಪೌರ್ಣಮಿಯ ದಿವಸ ನಾವು ಈ ಮನುಷ್ಯರಾಗಿ ಒಂದು ಗುರುವಿನ ಸೇವೆಯನ್ನು ಮಾಡುವುದರಿಂದ ಆ ಗುರುವಿನ ಅನುಗ್ರಹದಿಂದ ನಾವು ಈ ಭೂಮಂಡಲದಲ್ಲಿ ಯಾವನ್ನೇ ಬೇಕಾದರೂ ಏನೇ ಒಂದು ಕೈಂಕರ್ಯ ಕೆಲಸವನ್ನು ಬೇಕಾದರೂ ಯಶಸ್ವಿಯಾಗಿ ನಾವು ಮಾಡಬಹುದು ಇವತ್ತು ಸಾಯಿಬಾಬನಿಗೆ ಪೂಜೆ ಸಲ್ಲಿಸಿದ್ರೆ ಇಷ್ಟಾರ್ಥಗಳು ನೆರವೇರುತ್ತವೆ ಅನ್ನೋದು ನಂಬಿಕೆ ಹೀಗಾಗಿ ಕೆಲವರು ದೀಪ ಬೆಳಗಿ ಕಷ್ಟಗಳ ನಿವಾರಣೆಗೆ ಪ್ರಾರ್ಥಿಸಿದ್ರೆ ಮತ್ತೆ ಕೆಲವರು ಶ್ರದ್ಧಾ ಭಕ್ತಿಯಿಂದ ಭಜನೆ ಮಾಡಿ ದೇವರ ಕೃಪೆಗೆ ಪಾತ್ರರಾದರು ಇವತ್ತು ಗುರು ಪೂರ್ಣಿಮೆ ಅಂದು ವಿಶೇಷ ಅಂದ್ರೆ ಗುರು ನಾಮಸ್ಮರಣೆ ಮಾಡೋದು ಗುರು ಇಲ್ಲದೆ ಏನೂ ಇಲ್ಲ ನಾವು ಏನು ತಿಳ್ಕೊಳ್ಳಕ್ಕೆ ಆಗಲ್ಲ ಗುರು ಯಾವ ರೀತಿ ನಮಗೆ ಬೋಧನೆ ಮಾಡಿರ್ತಾರೆ ಅದೇ ರೀತಿ ನಾವು ಸನ್ಮಾರ್ಗದಲ್ಲಿ ನಡೀತೀವಿ ಒಳ್ಳೆ ಬುದ್ಧಿ ಮಾತನ್ನ ಹೇಳ್ಕೊಡ್ತಾನೆಲ್ಲ ಗುರುವಾದನ್ನು ಅದಕ್ಕೆ ಗುರುಗಳಿಗೆ ಒಂದು ನಮನ ಸಲ್ಲಿಸುವಂತ ದಿನ ಇವತ್ತು ಗುರುಪೌರ್ಣಿಮೆ ದಿನ ಅಂತ ಹೇಳ್ತೀನಿ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಅಗ್ರಸ್ಥಾನ ಹೀಗಾಗಿ ನಾಡಿನೆಲ್ಲೆಡೆ ಇವತ್ತು ಗುರುಪೌರ್ಣಿಮೆಯನ್ನ ಆಚರಿಸಿ ಕಷ್ಟಗಳ ನಿವಾರಣೆಗೆ ಬೇಡಿಕೊಂಡರು ಬೆಂಗಳೂರಿನಿಂದ ಕ್ಯಾಮೆರಾಮನ್ ನವೀನ್ ಹಾವೇರಿ ಜೊತೆ ಮಮತಾ ಮರ್ಧಾಳ ಸುವರ್ಣ ನ್ಯೂಸ್